ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಪೆಷಲ್ಲಾಗಿ ಪಡ್ಡುನ ಯಾವ ರೀತಿ ಗರಿ ಗರಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಬೆಳಗಿನ ತಿಂಡಿಗಂತೂ ಅಗದಿ ಈಝಿ ಅಂತ ಹೇಳ್ಬೋದು ಪಡ್ಡು ಚಟ್ನಿ ಮಾಡೋದು ಕೆಲವೊಂದು ಸಾರಿ ನಾವೆಷ್ಟೇ ಪ್ರಯತ್ನ ಪಟ್ರು ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ಇವತ್ತು ನಾನು ಸರಿಯಾಗಿ ಪರ್ಫೆಕ್ಟಾಗಿ ಯಾವ ಮೆಜರ್ಮೆಂಟಿಂದ ಪಡ್ಡುನ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಬರೀ ಹೆಂಗಾದ್ರೆ ತಡ ಮಾಡೋದು ಬೇಡ ಯಾವ ರೀತಿ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋನು ಮೊದಲಿಗೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ತೊಗೊಂಡೇನಿ ನೀವು ದೋಸೆ ಅಕ್ಕಿ ತೊಗೋಬೋದು ಇಡ್ಲಿ ಅಕ್ಕಿ ತೊಗೋಬೋದು ನಾರ್ಮಲ್ ನೀವು ಅನ್ನಕ್ಕೆ ಉಪಯೋಗಿಸುವಂಥ ಅಕ್ಕಿ ತೊಗೋಬೋದು ಅಂದರೆ ರೇಷನ್ ಅಕ್ಕಿ ಅಕ್ಕಿಯನ್ನಾದರೂ ತೊಗೋಬೋದು ಯಾವುದಾದ್ರೂ ಸರಿ ನಾಲ್ಕು ಕಪ್ ಅಕ್ಕಿಗೆ ನಾನು ಒಂದು ಕಪ್ ಉದ್ದಿನಬೇಳೆ ಹಂಗೆ ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡೇನಿ ಒಂದು ಚಮಚ ಮೆಂತ್ಯ ನಾಲ್ಕು ಚಮಚ ಕಡಲೆ ಬೇಳೆ ಕಡಲೆಬೇಳೆ ಸೇರಿಸೋದ್ರಿಂದ ಪಡ್ಡು ಗರಿ ಗರಿಯಾಗಿ ಬರ್ತಾವ್ರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಗೆ ತೊಳಿಬೇಕಾಗ್ತತಿ ಅವಲಕ್ಕಿಗೆಲ್ಲ ಧೂಳು ಧೂಳು ಥರ ಇರ್ತೈತಿ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸಲ ಈಗ ನೀರು ಅಕ್ಕಿ ಚೆಂದಾಗೆ ತೊಳೆಯತ್ತೈತಿ ನೀವು ರೇಷನ್ ಅಕ್ಕಿ ಉಪ್ಯೋಗಿಸೋಕತ್ತಿದ್ರಂತೂ ಒಂದು ಐದರಿಂದ ಆರು ಸಾರಿ ತೊಳಿಲೇಬೇಕು ತುಂಬ ಧೂಳು ಧೂಳು ಥರ ಇರ್ತೈತೆ ಅಕ್ಕಿ ಈಗ ನಾನು ಉಪ್ಯೋಗಿಸೋತಿರೋದು ದೋಸೆ ಅಕ್ಕಿ ಸೊ ಹಾಗಾಗಿ ಅಷ್ಟೊಂದೇನು ಧೂಳಿಲ್ಲ ಮೂರು ಸಲ ಚೆಂದಾಗೆ ನಾನು ತೊಳೆಯತ್ತೇನೆ ಈಗ ನೋಡಿರಿ ಒಂದು ಮೂರು ಸಲ ನಾನು ಅಕ್ಕಿ ಮತ್ತು ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ಚೆನ್ನಾಗೆ ವಾಶ್ ಮಾಡಾಯಿತು ಈಗ ನೆನೆಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಹಾಕಿ ಒಂದು ಆರರಿಂದ ಎಂಟು ತಾಸು ನಾನು ನೆನೆಯಾಕೆ ಬಿಡಾತ್ತೇನೆ ಸೊ ನೋಡ್ರಿ ಈಗ ಆರರಿಂದ ಎಂಟು ಗಂಟೆ ಅಕ್ಕಿ ಮತ್ತು ಎಲ್ಲ ಇನ್ಗ್ರಿಡಿಯೆಂಟ್ಸು ಚೆಂದಗೆ ನೆನೆದ್ದವು ನಾನು ಬೆಳಗ್ಗೆ ಹತ್ತು ಗಂಟೆಗೆ ನೆನ್ಸಾಕಿಟ್ಟಿದ್ನಿ ಈಗ ನೋಡ್ರಿ ಸಂಜೆ ಆರು ಗಂಟೆಗೆ ನಾನು ರುಬ್ಬೋ ಟೈಮ್ ಆಗಿತ್ತು ಟೋಟಲ್ ಆಗಿ ಒಂದು ಎಂಟು ಗಂಟೆಗಳ ಕಾಲ ಚೆಂದಾಗೆ ಎಲ್ಲ ಇಂಗ್ರಿಡಿಯೆಂಟ್ಸು ನೆನೆದ್ದವು ಚಳಿಗಾಲದಾಗ ಮಳೆಗಾಲದಾಗ ನೀವು ಬೇಗನ ರುಬ್ಕೊಂಡಷ್ಟು ಚಲೋ ಈಗ ನಾನು ಮಿಕ್ಸಿ ಒಳಗೆ ರುಬ್ಕೊಳತ್ತೇನೆ ನೀವು ಬೇಕು ಅಂದ ಗ್ರೈಂಡರ್ ಒಳಗೂ ರುಬ್ಕೊಬೋದು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪನೇ ನಾನು ಅಕ್ಕಿ ಮತ್ತು ಎಲ್ಲ ಹಾಕಿ ರುಬ್ಕೊಳತ್ತೇನೆ ನಾನು ನೀರನ್ನು ನೆನ್ಸಾಕಿಟ್ಟಿದ್ನೆಲ್ಲ ಅದೇ ನೀರನ್ನು ಯೂಸ್ ಮಾಡ್ಕೊಳತ್ತೇನೆ ಈ ನೀರನ್ನು ಹಾಕಿ ರುಬ್ಬೋದ್ರಿಂದ ಹಿಟ್ಟು ಚಲೋ ಹುಳಿ ಬರ್ತೈತಿ ಉಕ್ಕು ಬರ್ತತಿ ಹಾಗಾಗಿ ಈಗ ನೋಡಿರಿ ಚೆಂದಾಗೆ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗ್ತತಿ ಈಗ ಯಾವ ರೀತಿ ರುಬ್ಕೊಂಡೇನಂತ ತೋರ್ಸಕತ್ತೇನೆ ಫುಲ್ ನುಣ್ಣಗೆ ರುಬ್ಕೊಂಡೇನೆ ಹಿಟ್ಟು ನುನ್ಗಾದ್ರೆ ಏನಾಗ್ತತ್ತಂದ್ರ ಪಡ್ಡು ಗರಿ ಗರಿಯಾಗಿ ಸಾಫ್ಟ್ ಆಗಿ ಬರ್ತಾವ್ರಿ ಹಂಗಾಗಿ ಈಗ ನಾನು ರುಬ್ಕೊಂಡಿರೋ ಹಿಟ್ಟನ್ನ ಒಂದು ಸ್ಟೀಲ್ ಡಬ್ಬಾಗ ತೆಗಿಯಾಕತ್ತೇನೆ ಇದೇ ರೀತಿ ನೋಡ್ರಿ ನಾನು ಉಳಿದಿರೋ ಹಿಟ್ಟನ್ನು ಕೂಡ ರುಬ್ಕೊಳಕತ್ತೇನೆ ರಾತ್ರಿ ಒಂಬತ್ತು ಹತ್ತರ ಮೇಲೆ ನಾವು ಹಿಟ್ಟನ ರುಬ್ಕೊಂಡ್ರೆ ಹಿಟ್ಟು ಹುಳಿ ಬರೋದಿಲ್ಲ ಇದರಿಂದ ಪಡ್ಡು ಕೂಡ ಒಂಥರ ಗಟ್ಟಿ ಕಲ್ಲಾದಂಗ ಆಗಿಬಿಡ್ತಾವ್ರಿ ಈಗ ಪೂರ್ತಿಯಾಗಿ ಎಲ್ಲ ಹಿಟ್ಟನ್ನು ರುಬ್ಕೊಂಡಾದ್ಮೇಲೆ ಸಲ ಕೈಯಿಂದ ಈ ಥರ ನಾನು ಒಂದು ಐದು ನಿಮಿಷ ಚೆಂದಗೆ ಮಿಕ್ಸ್ ಮಾಡ್ಕೊಂಡೇನಿ ಇದರಿಂದ ಹಿಟ್ಟು ಹುಳಿ ರೀ ಚೆಂದಾಗೆ ಕೈಯಿಂದ ತಿರುಗಿಸಿದ್ರೆ ಈಗ ನೋಡಿರಿ ಮುಚ್ಚಳ ಮುಚ್ಚಿ ಪೂರ್ತಿ ರಾತ್ರಿ ಒಂದು ಹತ್ತು ಗಂಟೆಗಳ ಕಾಲ ನೆನೆಸಿಡಬೇಕು ರೀ ಮುಚ್ಚಳ ಮುಚ್ಚೋದ್ರಿಂದ ಹಿಟ್ಟು ಹುಳಿ ಬರ್ತೈತಿ ಕಾವ್ಗೆ ನೋಡ್ರಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಏಳು ಗಂಟೆ ಆಗೈತಿ ಹಿಟ್ಟು ಚೆಂದಾಗೆ ನೆನೆದತಿ ಒಂಥರ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತತಿ ಎಷ್ಟು ಉಕ್ಕು ಬಂದತಿ ಹುಳಿ ಹೇಳ್ಬೋದು ಈ ಥರ ಹಿಟ್ಟು ಹುಳಿ ಬರಲಿಲ್ಲ ಅಂದ್ರೆ ಆಗಲಿ ದೋಸೆ ಆಗಲಿ ಇಡ್ಲಿ ಆಗಲಿ ಚೆಂದಾಗೆ ರೀ ನೋಡಿರಿ ಎಷ್ಟು ಕ್ವಾಂಟಿಟಿ ಡಬಲ್ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಮೇನ್ ಚಳಿಗಾಲದಾಗ ಮಳೆಗಾಲದಾಗ ಹಿಟ್ಟು ಹುಳಿ ಬರಂಗಿಲ್ಲ ರೀ ಅಂಥ ಟೈಮ್ನಾಗ ಈ ಥರ ನೀವು ಟೈಟಾಗಿ ಮುಚ್ಚಳ ಮುಚ್ಚಿ ಹಿಟ್ಟನ್ನು ರುಬ್ಬಿ ಇಡೋದ್ರಿಂದ ಚಲೋ ರೀ ಹುಳಿ ಈಗ ನೋಡಿರಿ ನಾನು ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ಮಾತ್ರ ತೆಗತ್ತೇನೆ ಪಡ್ ಮಾಡ್ಕೊಳಕ್ಕೆ ಉಳಿದಿರೋ ಹಿಟ್ಟನ್ನು ನಾನು ಮತ್ತೆ ಫ್ರಿಜ್ ಒಳಗೆ ಇಟ್ಬಿಡ್ತೇನೆ ಬೇಕಾದಾಗ ಮತ್ತೆ ಉಪ್ಪು ಸೇರಿಸಿ ಫ್ರೆಶ್ ಆಗಿ ನಾವು ಮಾಡ್ಕೊಬೋದು ಈ ಥರ ಸ್ಟೋರ್ ಮಾಡಿಡೋದ್ರಿಂದ ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬಂದಾಗ ದೋಸೆನೂ ರೀ ಈ ಹಿಟ್ಟದಾಗ ಈಗ ನಾನು ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಚೆಂದಗೆ ಮಿಕ್ಸ್ ಮಾಡ್ಕೊಳತ್ತೇನೆ ನೀವು ಬೇಕು ಅಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಇದ ಹಿಟ್ಟೊಳಗೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿದ್ರು ರುಚಿಯಾದ ಮಸಾಲ ಪಡ್ಡು ರೆಡಿ ಆಗ್ತಾವ್ರಿ ಈಗ ನಾನು ನೋಡಿರಿ ಒಂದು ಮುಚ್ಚಳ ಮುಚ್ಚಿ ಸೈಡ್ ಇಟ್ಟು ಪಡ್ಡಿಗೆ ಪರ್ಫೆಕ್ಟಾಗಿ ಒಂದು ಚಟ್ನಿ ಮಾಡ್ಕೊಳತ್ತೇನೆ ಚಟ್ನಿ ಮಾಡೋಕೆ ಒಂದು ಗಿರ್ಧಾ ಕಪ್ಪು ಅಥವಾ ಒಂದು ಕಾಲು ಕಪ್ಪಷ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳುತ್ತೇನೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ರೀ ಶೇಂಗಾ ಹಾಕೋದ್ರಿಂದ ಒಂದು ಒಳ್ಳೆಯ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ಚಟ್ನಿಗೆ ಇಷ್ಟು ಹುರ್ಕೊಂಡ್ರೆ ಸಾಕು ರೀ ಶೇಂಗಾನ ನೆಕ್ಸ್ಟು ನಾನು ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹುರ್ಕೊಳತ್ತೇನೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮೆಣಸಿನ್ಕಾಯಿನ ಹುರ್ಕೊಂಡು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ನೋಡಿರಿ ಇಷ್ಟು ಹುರ್ಕೊಂಡ್ರೆ ಸಾಕು ಹಸಿ ಮೆಣ್ಸಿನ್ಕಾಯಿನ ಅದಾದಮೇಲೆ ನಾನು ಜಾರಿಗೆ ಒಂದು ಕಪ್ಪಷ್ಟು ಹಸಿಕಾಯಿ ತುರಿ ಸೇರಿಸ್ಕೊಳತ್ತೇನೆ ಅದಾದಮೇಲೆ ನೋಡಿರಿ ಒಂದು ಗಿರ್ಧ ಅಥವಾ ಕಾಲು ಕಪ್ಪಷ್ಟು ಹುರಿಗಡ್ಲೆ ಅಥವಾ ಪುಟಾಣಿನ ಸೇರಿಸ್ಕೊಳತ್ತೇನೆ ನಾನು ಜೊತೆಗೆ ಆಲ್ರೆಡಿ ಹುರ್ಕೊಂಡಿರುವಂಥ ಶೇಂಗಾ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ರೀ ಹುರ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಸ್ವಲ್ಪ ಹುಣಸೆನ ಸೇರಿಸ್ಕೊಳತ್ತೇನ್ರಿ ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೀ ಈಗ ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಚಟ್ನಿನ ರುಬ್ಕೊಳತ್ತೇನೆ ಪೂರ್ತಿ ನುಣ್ಣಗೆ ರುಬ್ಕೊಳ್ಳೋದಕ್ಕಿಂತ ಅರ್ಧಂಬರ್ಧ ರುಬ್ಕೊಬೇಕು ರೀ ಚಟ್ನಿನ ಚಟ್ನಿ ಆದ್ಮೇಲೆ ಒಗ್ಗರಣೆಗೆ ರೆಡಿ ರೀ ಒಗ್ಗರಣೆಗೆ ಒಂದು ಚಮಚ ಎಣ್ಣೆ ಸ್ವಲ್ಪ ಸಾಸ್ವಿ ಸಾಸ್ವಿ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಂಗೆ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳತ್ತೈತ್ರಿ ಇದರಿಂದ ಒಳ್ಳೆ ಟೇಸ್ಟ್ ಬರ್ತೈತಿ ಒಣ ಮೆಣಸಿನ್ಕಾಯಿನ ಲೈಟಾಗೆ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ರುಬ್ಕೊಂಡಿರೋ ಚಟ್ನಿನ ಒಗ್ಗರಣೆಗೆ ಸೇರಿಸ್ಕೊಳಾತತಿ ಚಟ್ನಿ ಪೂರ್ತಿ ಗಟ್ಟಿ ಇರೋದರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೊಳತ್ತೈತಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಥವಾ ನೀರು ನೀರು ಬೇಕೋ ಅದು ನಿಮ್ಮ ಇಷ್ಟ ನಾನು ಮೀಡಿಯಮ್ ಆಗಿ ಮಾಡ್ಕೊಂಡೇನಿ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ನೀರು ನೀರು ಅಲ್ಲ ಆ ರೀತಿ ನಾನು ಚಟ್ನಿ ಮಾಡ್ಕೊಂಡೇನಿ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಅದು ಪರ್ಫೆಕ್ಟ್ ಟೇಸ್ಟ್ ಅಂತ ಹೇಳ್ಬೋದು ರೀ ಇಲ್ಲಾಂದರೆ ಒಂಥರ ಹಸಿ ಹಸಿ ಅನಿಸ್ತೈತಿ ಚಟ್ನಿ ಸೊ ಆಗಿ ಪಡ್ಡಿಗೆ ಪರ್ಫೆಕ್ಟಾಗಿರುವಂತಹ ಚಟ್ನಿ ಕೂಡ ರೆಡಿ ಆಯ್ತು ನೋಡಿರಿ ಚಟ್ನಿ ರೆಡಿ ಆದ್ಮೇಲೆ ಈಗ ನೋಡಿರಿ ಪಡ್ ಮಾಡ್ಕೊಳತ್ತೈತಿ ಪಡ್ಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ರೀ ಎಣ್ಣೆ ಸ್ವಲ್ಪ ಜಾಸ್ತಿ ಆದ್ರನ ಅದು ಟೇಸ್ಟ್ ಅಂತ ಹೇಳ್ಬೋದು ಪಡ್ಡು ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನೋಡ್ರಿ ಹಿಟ್ಟು ಹಾಕ್ಕೊಳತ್ತೇನೆ ಹಿಟ್ಟು ಕೂಡ ಪೂರ್ತಿ ಫುಲ್ ತುಂಬಂಗೆ ಹಾಕಬೇಡ್ರಿ ಯಾಕಂದ್ರೆ ಬೆಂದ ಮೇಲೆ ಹಿಟ್ಟೆಲ್ಲ ಹೊರಗೆ ಬಂದುಬಿಡ್ತೈತಿ ಸೊ ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಹಿಟ್ಟನ್ನು ಹಾಕ್ಕೊಳಕತ್ತೇನೆ ನೀವೆಷ್ಟೇ ಸಲ ಪ್ರಯತ್ನ ಪಟ್ರೂ ಕೆಲವೊಂದು ಸಾರಿ ಪೂರ್ತಿ ಹೊತ್ತಿ ಹೋದಂಗೆ ಆಗ್ತಿರ್ತಾವ್ರಿ ಪಡ್ಡು ಕೆಲವೊಂದು ಸಾರಿ ಅಷ್ಟು ಗರಿ ಗರಿಯಾಗಿ ಬರ್ತಿರೋದಿಲ್ಲ ನೀವು ಈ ಅಳತೆ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರ್ತಾವೆ ಈಗ ಐದು ನಿಮಿಷ ನಾನು ಸಣ್ಣ ಉರಿ ಒಳಗೆ ಪಡ್ಡನ್ನು ಬೇಯಿಸ್ಕೊಳಾತ್ತೇನೆ ಜಾಸ್ತಿ ಉರಿ ಇಟ್ಬಿಟ್ರೆ ಒಳಗೆ ಹಸಿ ಬಿಸಿ ಬೆಂದುಬಿಡ್ತಾವ್ರಿ ಸೊ ಈಗ ಐದು ನಿಮಿಷ ಆಯ್ತು ನೋಡಿರಿ ಸಣ್ಣ ಉರಿ ಒಳಗ ನಾನು ಪಡ್ಡನ್ನ ಬೇಯಿಸ್ಕೊಂಡೇನೆ ಸ್ಟಿಕ್ ತವಾ ಒಳಗೆ ನಾನು ಪಡ್ಡನ್ನ ಮಾಡ್ಕೊಳ್ತಾ ಇರೋದ್ರಿಂದ ಎರಡೂ ಸೈಡ್ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸೈಡ್ ನಾನು ಎಣ್ಣೆ ಹಾಕಿದ್ದೇನೆ ಅಷ್ಟೆ ಫಸ್ಟು ಕಬ್ಣದ ಪಡ್ಡಿನ ಮನಿಯೊಳಗೆ ನೀವೇನಾದರೂ ಪಡ್ ಮಾಡತ್ತಿದ್ರೆ ಎರಡು ಸೈಡು ಎಣ್ಣೆ ಹಾಕಿದ್ರನ ಟೇಸ್ಟ್ ರೀ ಯಾಕಂದ್ರೆ ಕಬ್ಣದ್ದು ಪಡ್ಡಿನ ಮನೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿತೈತಿ ಹಾಗಾಗಿ ಈಗ ಪಡ್ಡನ್ನ ನಾನು ಉಲ್ಟಾಗಿ ತಿರುಗಿಸಿ ಹಾಕಕತ್ತೇನಿ ಪಡ್ಡು ಕಲರ್ ಕೂಡ ಎಷ್ಟು ಚೆಂದ ಬಂದವು ನಿಮ್ಗೆ ಗೊತ್ತಾಗತ್ತಿರ್ಬೋದು ಜೊತೆಗೆ ಒಳ್ಳೆ ಘಮಾನೂ ಬರತ್ತಿದ್ದವು ರೀ ಈಗ ಇನ್ನೊಂದು ಐದು ನಿಮಿಷ ನಾನು ಸಣ್ಣ ಊರಿ ಒಳಗೆ ಮತ್ತೆ ಬೇಯಿಸ್ಕೊಳಾಕತ್ತೇನಿ ಸಣ್ಣ ಊರಿ ಒಳಗೆ ಬೇಯಿಸ್ಕೊಂಡ್ರನ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ರೀ ಪಡ್ಡು ಈಗ ಇನ್ನೊಂದು ಕಡೆ ಕೂಡ ಸಣ್ಣ ಊರಿಯೊಳಗೆ ಐದು ನಿಮಿಷ ಬೇಯಿಸ್ಕೊಂಡಾಯ್ತು ಕಲರ್ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ನಿಮ್ಗೆ ಎಷ್ಟು ಗರಿಗರಿಯಾಗಿ ಬಂದವು ಪಡ್ಡು ಅಂಥೇಳಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಗರಿಗರಿಯಾದ ಬಿಸಿ ಬಿಸಿಯಾದ ಪಡ್ಡು ಜೊತೆಗೆ ಪರ್ಫೆಕ್ಟ್ ಆಗಿರೋ ಚಟ್ನಿ ಹೆಂಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಿಗೋಣಂತ ಆದಷ್ಟು ಬೇಗ ಮುಂದಿನ ಹೊಸ ಈಸಿ ರೆಸಿಪಿ ಜೋಡಿ అల్లి వరకు ఎలాగూ నమస్కారీ శరణ్